ವಾಸವಿದ್ದ ಮನೆ ಕೆಡವಿ ಶ್ರೀರಾಮನ ಫೋಟೋ ಇಟ್ಟ ದೇವಸ್ಥಾನದವರು. ರಾತ್ರೋರಾತ್ರಿ ವಾಸವಿದ್ದ ಮನೆಯನ್ನ ಕೆಡವಿ ರಾಮನ ಫೋಟೋ ಇಟ್ಟಿರುವ ಘಟನೆಯೊಂದು ಬೀರೂರಿನ ಸರಸ್ವತಿಪುರ ವಾರ್ಡ್ನಲ್ಲಿ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬೀರೂರು ಪಟ್ಟಣದ ವಾರ್ಡ್ ಒಂದರಲ್ಲಿ ದೇವಸ್ಥಾನ ನಿರ್ಮಿಸಲು ವಾಸವಿದ್ದ ಮನೆಯನ್ನೇ ಕೆಡವಿ ಗ್ರಾಮದ ದೇವಸ್ಥಾನದವರು ಇಡೀ ಕುಟುಂಬವನ್ನು ಬೀದಿಪಾಲು ಮಾಡಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಮರ್ಲೆ ಅಣ್ಣಯ್ಯ ಅವರು ತಿಳಿಸಿದ್ದಾರೆ. ನಮಗೆ ಒಂದು ದೂರು ಕೊಟ್ಟರು ಸರ್. ಈಗ ಸರ್, ನಾವು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದೀವಿ, ಮತ್ತು DYSP ಆಫೀಸಿಗೆ ಕಚೇರಿಗೆ ಕೊಟ್ಟಿದ್ದೀವಿ, ಆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದೀವಿ, ಪುರಸಭೆಗೆ ಬೀರೂರು ಪುರಸಭೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದರೆ ನಮ್ಮ ಶಾಸಕರಿಗೂ ಮನೆಗೆ ಕೊಟ್ಟಿದ್ದೀವಿ, ಇವ್ರು ಯಾರೂ ನಮಗೆ ನ್ಯಾಯ ಕೊಡ್ತಾ ಇಲ್ಲ ಅಂತೇಳ್ಬಿಟ್ಟು ನಮಗೆ ಒಂದು ದೂರು ಕೊಟ್ಟರು. ದೂರು ಕೊಟ್ಟು ಪರಿಶೀಲನೆ ಮಾಡಿದಾಗ ಮನೆ ವಾಸದ ಮನೆ ಒಡೆದು ಅವ್ರು ಇಲ್ದಿದ್ದಂಥ ಸಂದರ್ಭ ಒಡೆದಾಕಿ ಡೆಮಾಲಿಷ್ ಮಾಡಿದ್ದಾರೆ ಅಂತೇಳಿ. ಅದಕ್ಕೆ ನಾವು ಕೇಳಿದ ಪ್ರಶ್ನೆ, ಅವರಿಗೆ ಜಾಗ ಸೇರುತ್ತೆ ಅಂತ ನಮಗೆ ಗೊತ್ತಿಲ್ಲ, ಅವ್ರು ಬೇಕಾದ್ರೆ ಅವ್ರ ಜಾಗ ಅವ್ರು ತೋರಿಸ್ಲಿ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮನೆ ಬಿಟ್ಟು ಬಾಡಿಗೆ ಮನೆಯಲ್ಲಿ ಬದುಕಬೇಕಾದ ಪರಿಸ್ಥಿತಿ ಈ ಕುಟುಂಬಕ್ಕೆ ಉಂಟಾಗಿದೆ. ಮಂಜುನಾಥ್ ಎಂಬುವವರು ಮನೆಯಲ್ಲಿ ಇಲ್ಲದ ವೇಳೆ ದುಷ್ಕರ್ಮಿಗಳು ಮನೆಯನ್ನು ಧ್ವಂಸಗೊಳಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆದರೆ ಅವರಿಗೆ ಒಂದು ಮನೆಯನ್ನು ಒಡೆಯೋದಕ್ಕೆ ಕಾನೂನಲ್ಲಿ ಯಾವುದೇ ಅವಕಾಶಗಳಿಲ್ಲ. ಕಾನೂನು ಮನೆ ಒಡೆದ್ರೂ ಸಹ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನ ರಕ್ಷಣೆ ಕೊಡಬೇಕಾಯ್ತು. ನಿಮ್ದೇನಿ ತಮ್ಮನಿ ಅಂತ ಹೇಳ್ತಾರೆ, ಅವರು ಹೋಗಿ ತಗೊಂಡೋಗಿ ಪುರಸಭೆಯ ಅಸೆಸ್ಮೆಂಟು ಖಾತೆ ಮತ್ತು ಎಲ್ಲ ಕೊಟ್ಟರೂ ಸಹ ಯಾವುದೇ ಕ್ರಮ ತಗೊಂಡಿಲ್ಲ. ಪುರಸಭೆಗೆ ಹೋಗಿ ಅರ್ಜಿ ಕೊಟ್ಟರೆ ಪುರಸಭೆಯವರು ನಾವು ಯಾರ್ರೀ ಅವ್ರ ಮನೆ ಒಡೆಯೋಕ್ಕೆ ಅವಕಾಶ ಇದ್ದಿದ್ದು ಯಾರ್ರೀ ಅಂತ ಅವ್ರು ಹೇಳ್ತಾರೆ. ಆದರೆ ಏನು ಕ್ರಮ ಮಾಡ್ತಾ ಇಲ್ಲ, ಏನು ಕ್ರಮ ತಗೊಂತಿಲ್ಲ. ಅವ್ರು ಒಡೆಯೋಕ್ಕೆ ಯಾರು ಇರೋದು ಅಂತ ಹೇಳ್ತಾರೆ, ಆದರೂ ಅವ್ರು ಕ್ರಮ ತಗೊಂತಿಲ್ಲ. ಅದಕ್ಕೆ ದಯವಿಟ್ಟು ಇವತ್ತು ನಿಮ್ಮ ಪತ್ರಿಕಾಗೋಷ್ಠಿ ಮೊರೆ ಹೋಗಿದ್ದಾರೆ, ಅವ್ರು ಬಂದಿದ್ದಾರೆ, ಕರ್ಕೊಂಬಂದಿದ್ದೀವಿ. ನಮ್ಮ ದೂರಿನ ಪ್ರಕಾರ ಅವರಿಗೆ ನ್ಯಾಯ ಕೊಡಿಸ್ಬೇಕು. ಸುಮಾರು ಅವರಿಗೆ ಅದು ಅಲ್ಲಿನ ವ್ಯಾಲ್ಯೂ ಒಂದು 50 ಲಕ್ಷ ರೂಪಾಯಿಗೂ ಅಷ್ಟು ಲಾಸ್ ಆಗಿದೆ. ಈಗ ಅವರು ಮನೆ ಇಲ್ಲ ಬೀದಿಲಿ. ಈಗ ಯಾವುದೋ ಒಂದು ದೇವಸ್ಥಾನ ಕಟ್ಟೋಕ್ಕೆ ಯಾರ್ದೋ ಮನೇನ ಒಡೆಯೋಕ್ಕೆ ಅದು ಎಲ್ಲೂ ಕಾನೂನಲ್ಲಿ ಅವಕಾಶ ಇಲ್ಲ. ಆ ವಾಸದ ಮನೆ ಅವ್ರದ್ದೇ ಆದರೂ ಅವ್ರು ಒಡೆಯೋಕ್ಕೆ ಅವಕಾಶ ಇಲ್ಲ, ಅವ್ರು ಕಾನೂನು ಪ್ರಕಾರ ತಂದು ಹೊಡೆದಿದ್ರೆ ನಾವು ಕೇಳ್ತಿರಲ್ಲ. ಅದರಿಂದ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು ಅನ್ನೋದು ನಮ್ಮ ಮತ. ಇದನ್ನು ನೆಪವಾಗಿಟ್ಟುಕೊಂಡು 10ಕ್ಕೂ ಹೆಚ್ಚು ಜನರ ತಂಡವೊಂದು ಮನೆಯಲ್ಲಿದ್ದ ಎಲ್ಲ ವಸ್ತುಗಳನ್ನು ಹಾಳು ಮಾಡಿ ಇಡೀ ಮನೆಯನ್ನೇ ಧ್ವಂಸ ಮಾಡಿದ್ದಾರೆ ಎಂದು ಮನೆ ಕಳೆದುಕೊಂಡ ಕುಟುಂಬದವರು ಆಕ್ರೋಶ ಹೊರಹಾಕಿದ್ದಾರೆ. ಸರ್, ನಮ್ಮ ಮನೆ ಕಟ್ಟಲಿಕ್ಕೆ ಅಂತ RCC ಮಾಡೋಕ್ಕಂತ ಸೋರ್ತಿತ್ತು, ಅದನ್ನು ಬಿಚ್ಚಿದ್ವಿ ನಾವು, ಮೇಲ್ಗಡೆದು ಟಾಪ್ ತೆಗೆದಿದ್ವಿ ಅಷ್ಟೇ. ಅಷ್ಟು ಬಿಟ್ಟರೆ ನೀನೇನು ಮಾಡಿರಲಿಲ್ಲ. ಅಷ್ಟೊತ್ತಿಗೆ ಇವರೆಲ್ಲ ಗಲಾಟೆಗೆಲ್ಲ ಮಾಡಿಬಿಟ್ಟು ನಮಗೆ ಕಟ್ಟಲಿಕ್ಕೆ ಬಿಡಲಿಲ್ಲ. ಅವರು ಆಪೋಸಿಟ್ ನಮಗೆ ಆಗ್ದರು, ರುದ್ರಪ್ಪ, ಆಮೇಲೆ ಬಸವರಾಜು, ಲೋಕೇಶು, ಶಿವಣ್ಣ, ಅಶೋಕ, ಒಂದು 10-15 ಜನ ತಂಡ. ಅವರು ನಮಗೆ ಭಾಳಷ್ಟು ಟಾರ್ಚರ್ ಕೊಟ್ಟು ನಮಗೆ ಅಲ್ಲಿ ಹತ್ರಕ್ಕೆ ಬಿಡ್ದಂಗೆ ರಾತ್ರಿಯಿಂದ ರಾತ್ರಿನೇ ರಜೆ ಟೈಮಲ್ಲಿ ರಾತ್ರಿಯಿಂದ ರಾತ್ರಿನೇ ಡಮಲೈಸ್ ಮಾಡಿ ನಮಗೆ ರಾತ್ರಿ ಗೊತ್ತಾಗಲಿಲ್ಲ ಸರ್. ಅದು ನಮಗೆ ಬೆಳಗ್ಗೆ ಎದ್ದು 7 ಗಂಟೆಗೆ ವಿಷಯ ಗೊತ್ತಾಯ್ತು ಅಂತ ಅಲ್ಲಿ ಸೈಟ್ ಹತ್ರ ಮನೆ ಹತ್ರ ಹೋದಾಗ ನಮ್ಮನ್ನು ಹತ್ರಕ್ಕೆ ಬಿಡ್ಕೊಳ್ಲಿಲ್ಲ. ಜೀವ ಬೆದರಿಕೆ ಹಾಕಿ ನಮ್ಮನ್ನು ಅಲ್ಲಿ ಹತ್ರಕ್ಕೆ ಬಿಡ್ಕೊಂಡಂಗೆ ಓಡಿಸ್ಬಿಟ್ರು ಸರ್. ನಮಗೆ ನಮಗೆ ನ್ಯಾಯ ಬೇಕು, ನಮ್ಮ ಮನೆ ಬೇಕು ಸರ್. ನಮಗೆ ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನಮ್ಮ ಮನೆ ನಮಗೆ ಬೇಕು ಸರ್. ನಮಗೆ ಅಷ್ಟೇ. ದೇವಸ್ಥಾನಕ್ಕೆ ಜಾಗ ಬಿಟ್ಕೊಡ್ರಿ, ದೇವಸ್ಥಾನಕ್ಕೆ ಜಾಗ ಬಿಟ್ಕೊಡ್ರಿ. ಅಲ್ಲ, ಅಕ್ಕಪಕ್ಕ ದೇವಸ್ಥಾನ ಇಲ್ಲ, ಇದೆ 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 ಇದೆ, ಅವರು ಇದೆ ದೇವಸ್ಥಾನ ಮಾಡ್ಕೊಂಡಾರ ಅವರು. ಆದರೂ ನಮ್ಮ ಜಾಗಕ್ಕೆ ನಿಮ್ಮ ಜಾಗ ಬಿಟ್ಕೊಡ್ರಿ, ನಿಮ್ಮ ಜಾಗ ಬಿಟ್ಕೊಡ್ರಿ ಅಂತ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಆದರೂ ನಾವು ಬಿಟ್ಕೊಡ್ತೀವಿ ಅಂತ ಹೇಳಿದ್ದು, ಒಂದು 10 ಅಡಿ 5 ಅಡಿ ಟೇರ್ಕೇಸ್ ತಗೊಂಡು ಮಿಕ್ಕಿದ್ದು ಬಿಟ್ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲ ಅಂತ ಗುಂಡಗಿರಿ ಮಾಡ್ಕೊಂಡು ಕಲ್ಲಾಗೆಲ್ಲ ಒಡೆಯಕ್ಕೆ ಬಂದು ಗಾರೆ ಕೆಲಸನೆಲ್ಲ ಓಡಿಸ್ಬಿಟ್ರು ಸರ್. ಅವರು ಓಡಿಸಿ ನಮಗೆ ಈ ಥರ ಏನಂತ ಬೆದರಿಕೆ ಹಾಕ್ತಾರೆ, ಜೀವ ಬೆದರಿಕೆ ಹಾಕ್ತಾರೆ. ಬಿಟ್ಕೊಡ್ಲಿಲ್ಲ ಅಂದರೆ ಕೊಲೆ ಮಾಡ್ತೀವಿ, ಆ ಥರ ಮಾಡಿದ್ವಿ, ಈ ಥರ ಮಾಡ್ತೀವಿ. ಕೆಟ್ಟ ಕೆಟ್ಟದಾಗೆಲ್ಲ ಬೈದೆಂಟು ಹೆಂಗಸ್ರು ಮಕ್ಕಳನ್ನೆಲ್ಲ ಗುಂಪು ಕಟ್ತಾರೆ. ನಾನು ನನ್ನ ಗಂಡ ಇಬ್ಬರೇ ಸರ್ ನಾವು ಅಲ್ಲಿ, ನಮಗೆ ಯಾರು ಬಲ ಇಲ್ಲ. ನಮಗೆ ದೇವಸ್ಥಾನ ಅಂದರೆ ದೇವ್ರ ಮನೆ ಅಂತೆ ಅವರಿಗೆ. ಅಡುಗೆ ಮಾಡ್ಕೊಳಕ್ಕೆ ದೇವಸ್ಥಾನ ಇದೆಯಲ್ಲ ಸರ್, ದೇವಸ್ಥಾನಕ್ಕೆ ಅಡುಗೆ ಮಾಡ್ಕೊಳಕ್ಕೆ ಮನೆ ಬೇಕಂತ ಅವರಿಗೆ, ಹಂಗಂತ ಹೇಳ್ತಿದ್ರು ಅವಾಗ. ಈಗ ದೇವಸ್ಥಾನನೇ ಮಾಡ್ತೀವಿ ಅಂತ ಮನೆಯೇ ಡಮಲೆಸ್ ಮಾಡಿ ದೇವಸ್ಥಾನ ಮಾಡಿದ್ದಾರೆ ಸರ್. ಇವಾಗ ತಿಮ್ಮಪ್ಪ ಅವ ಅದು ಮಾಡಿದ್ದು 25ನೇ ತಾರೀಕು 27ನೇ ತಾರೀಕು ರಾಮದೇವ್ರ ಫೋಟೋ ಇಟ್ಟಾರ ಸರ್. ಈಗ ರಾಮದೇವ್ರ ಫೋಟೋ ಇಟ್ಟಾರ ಹಂಗೆ ಹೆಂಗೆ ಅಂತ ನಾವು ಕಂಪ್ಲೇಂಟ್ ಕೊಟ್ವಾ. ಆ ವಿಷಯ ಗೊತ್ತಾದ್ಮೇಲೆ ಈಗ ತಿಮ್ಮಪ್ಪಂದು ಶಿಲೆ ಇಟ್ಟಾರ ಸರ್. ಅಲ್ಲಿ ಯಾವ್ದು ಇರಲಿಲ್ಲ, ಯಾವ್ದು ನಮ್ದೇ, ನಮ್ಮ ಅಕ್ಕಪಕ್ಕದಲ್ಲಿ ತಿಮ್ಮಪ್ಪನ ದೇವಸ್ಥಾನ ಇತ್ತು, ನಮ್ಮ ಮನೆ ಕೆಡವಿ ಈಗ ಅಲ್ಲಿಗೆ ಇಟ್ಟಿದ್ದಾರೆ ಸರ್. ಈಗ ಬೀರೂರು ಟೌನ್ ಸರಸ್ವತಿಪುರಂ 3ನೇ ಕ್ರಾಸು ವಾರ್ಡ್ 5 ಇದರಲ್ಲಿ ಸರ್ ನಮ್ಮ ಅಪ್ಪಾಜಿ 30-40 ವರ್ಷದಿಂದ ಮನೆ ಕಟ್ಟಿದ್ರು. ಏಕಾಏಕಿ ಬಂದು ಗುಂಡಾಗಿರಿ ಮಾಡಿ ರಾತ್ರಿ ಅಂದ್ರೆ ರಾತ್ರಿ ಮನೆ ಕೆಡವಿ ಡೆಮಲಿಸ್ಟ್ ಮಾಡಿದ್ದಾರೆ ಸರ್. ಅವ್ರಿಗೆ ನೀವು ನ್ಯಾಯ ಕೊಡ್ಬೇಕು. ನಮಗೆ ಮನೆಯಲ್ಲೇ ಬೀದಿ ಪಾಲಾಗಿದೆ ಸರ್. ನಾವು ಕೇಳಕ್ಕೆ ಹೋಗತ್ತೀವಿ, ನಮ್ಮ ಮನೆಯನ್ನು ಹಿಡಿದ ಎಳ್ದಾಡಿದಾರೆ ಸರ್. ಬಟ್ಟೆಲ್ಲ ಅರ್ದು ರಂಪ ಎಲ್ಲ ಏನಂತ ಇದು ಮಾಡ್ತಾರೆ, ಮನೆ ಬಿಟ್ಕೊಡಿ ಅಂತ. ಮನೆ
ಮನೆ ಬಿಟ್ಕೊಡಿ ಮನೆ ಬಿಟ್ಕೊಡಿ ಸರ್, ಅವ್ರ ಹೆಸರಲ್ಲಿ ಇಲ್ಲ ಸರ್ ನಮ್ಮದು, ನಮ್ಮ ಹೆಸರಲ್ಲೇ ಪುರಸಭೆ ಜಾಗ 50 ವರ್ಷದಿಂದಲೂ ನಮಗೆ ಇದೆ ಸರ್ ಖಾತೆ, ಅದೇ ವಾಸ ಇದೆ ಸರ್. ಒಂದು ಸ್ವಲ್ಪ ಮನೆ ರಿಪೇರಿ ಮಾಡೋಕೆ ಒಂದು ಸ್ವಲ್ಪ ಒಂದು 2,000 ರೂಪಾಯಿ ಬಿಟ್ಟಿದ್ದು ಸರ್. ಹಿಂಗೆ ಏಕಾಏಕಿ ಗುಂಡಗಿರಿ ಮಾಡ್ಕೊಂಡು ರಾತ್ರಿ ಸರ್, ರಾತ್ರಿ ಒಂದು ರಾತ್ರಿಯಲ್ಲಿ ಕೆಡವಂಥದ್ದು ಏನಿದೆ ಸರ್ ಅವರು? ಹಿಂಗಾಗಿ ನಮಗೊಂದು ನ್ಯಾಯ ಕೊಡಿಸ್ಬೇಕು ಸರ್ ನೀವು. ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್, ಹೇಮಾವತಿ ಇದ್ದರು.